ನವೀನ್ ಅಲ್ವ, ನವೀನ್ ಚಲ್ಲಮ್ಮರು, ಚಲ್ಲಮ್ಮ ಅವರು ಗೆಸ್ಟ್ ಹೌಸ್ ಹಿಡಿದು ಏನಾದ್ರೆ ಸುಟ್ಟು ಗಾಯದವ್ರಿಗೆ 25,000 ರೂಪಾಯಿ ಫ್ರೀ ಆಗಿ ಕೊಡ್ತಾರೆ. ಯಾರೇ ಇದ್ರು ಕೂಡ ನಮ್ಮ ಲೀಡರ್ಗಳನ್ನ ಯಾರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ 25,000 ರೂಪಾಯಿ ಕೊಡ್ತಾರೆ. ಇಬ್ಬರು ನಿಮ್ಮೊಂದೇನೆ ಕೊಟ್ಟಿದ್ದೀರಿ ಇಬ್ಬರಿಗೆ, ಹಾ ಇಬ್ಬರಿಗೂ ನಿಮ್ಮೊಂದೇನೆ ಕೊಟ್ಟಿದ್ದೀರಿ. ಈ ತರ ಬಡವರಿಗೆ ಹೆಲ್ಪ್ ಮಾಡುವಂತದಕ್ಕೆ ಇವತ್ತು ಅವರು ಕಾಫಿ ಬಿಸ್ನೆಸ್ ಮಾಡಿದ್ರು ಕೂಡ ಆ ಬಂದದ ಲಾಭದಲ್ಲಿ ಬಡವರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಪ್ರತಿದಿನ 400 ಜನಕ್ಕೆ ಊಟ ಹಾಕ್ತಾರೆ ಅಂತ ಹೇಳಿದ್ದಾರೆ. ಶುರು ಮಾಡ್ತಾರೆ, ಶುರು ಮಾಡಿದ್ರೆ ಪ್ರತಿದಿನ ಬಡವರಿಗೆ ನಾವೆಲ್ಲ ಕಡೆ ಯಾರ್ಯಾರಿದಾರೋ, ರಸ್ತೆ ಬದಿಯಲ್ಲಿರೋರು, ಫುಟ್ಪಾತ್ನಲ್ಲಿರೋರು, ತರಕಾರಿ ವ್ಯಾಪಾರ ಮಾಡೋರು ಇಂಥವ್ರಿಗೆಲ್ಲ ಪ್ರತಿದಿನ ಊಟ ಕೊಡ್ತೀರಿ ಫ್ರೀಯಾಗಿ. ಕರೋನಾ ಬಂದಾಗೂ ನಮ್ಮ ಆಫೀಸಲ್ಲಿ ಸುಮಾರು 5-6 ಲಕ್ಷ ಜನಕ್ಕೆ ಪ್ರತಿದಿನ ಊಟ ಕೊಟ್ಟಿದ್ದೀರಿ. 1.5 ತಿಂಗಳು ಊಟ ಕೊಟ್ಟಿದ್ದೀರಿ, 1.5 ತಿಂಗಳು ಎಲ್ಲರಿಗೂ ನಮ್ಮ ಆಫೀಸಲ್ಲಿ ಪ್ರತಿದಿನೂ ಕೂಡ ಊಟ ಕೊಟ್ಟಿದ್ದೀರಿ ಎಲ್ಲರಿಗೂ. ಅದರಿಂದ ನೀವೆಲ್ಲ ಅಶೋಕ್ ಅವರು, ಇದು ವೈಷ್ಣವಿ ಬಿಲ್ಡರ್ಸ್ ಅವರು ನಮ್ಮ ಸಾಹೇಬ್ರ ಕಡೆಯಿಂದ ಕೊಡಿಸ್ತಾ ಇದ್ದಾರೆ, ಗೋವಿಂದ ರಾಜ್ ಅಂತ 25,000. ಇನ್ನೊಬ್ಬರಿಗೆ ಸುರೇಶ್, ಅವ್ರ ಮುಖ ಎಲ್ಲ ಫುಲ್ ಇಲ್ಲಿದ್ದಾರೆ ನೋಡಿ, ಇಲ್ಲಿ ಬಂದಿದ್ದಾರೆ ದರ್ಶನ್ ಅಂತ. ಬೆಂಕಿ ಆಕಸ್ಮಿಕದಲ್ಲಿ ಅವರು ಸುಟ್ಟೋಗಿತ್ತು ಗಾಯಗಳಿಗೆ, ಅದಕ್ಕೆ ಸನ್ಮಾನ ಶ್ರೀ ಆರ್ ಅಶೋಕ್ ಅವರು ಮತ್ತೆ ನವೀನ್ ಚೆಲ್ಲಮ್ಮನವರು 25,000 ರೂಪಾಯಿ ಅವರ ಆರೋಗ್ಯಕ್ಕೆ ವಾಸಿ ಮಾಡ್ಕೊಳ್ಳೋದಕ್ಕೋಸ್ಕರ ಅವರನ್ನ ಅವ್ರಿಗೆ ಕೊಡ್ತಾ ಇದ್ದಾರೆ. ಸರ್ 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 ಕೈ ಇಟ್ಕೊಳ್ಳಿ, ಕೈ ಇಟ್ಕೊಳ್ಳಿ ಸರ್ 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 ಈ ಕಡೆ ಈ ಕಡೆ. ಓಕೆ 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 ಓಕೆ. 25,000 ರೂಪಾಯಿ 25,000 ಇಬ್ಬರಿಗೆ ಅವ್ರಿಗೆ ರೋಗ ಇವರಿಗೆ ಕೊಟ್ಟಿದ್ದಾರೆ. ಒಬ್ಬ ರೈತ ಮಾದೇವ ಅನ್ನೋರು ಕನಕ್ಪುರದಲ್ಲಿದ್ದಾರೆ, ನನ್ನ ಮಗನ ರೈತ ಮಾಡ್ದ, ನನ್ನ ಮಗ 34 ವರ್ಷ, ಎಲ್ಲ ಬಿಟ್ಟು ಬಿಸ್ನೆಸ್ ಎಲ್ಲ ಬಿಟ್ಟು ರೈತ ಆಗ್ಬಿಟ್ಟಿದ್ದಾನೆ, ಮಾದೇವ ಟ್ರೈನಿಂಗ್ ಕೊಟ್ಟಿದ್ದಾನೆ. ಥ್ಯಾಂಕ್ ಯು ಸರ್. ಸೊ ಈ ತರ ರೈತರಿಗೂ ಸನ್ಮಾನ ಮಾಡಿದ್ದಾರೆ, ಮತ್ತೆ ಆಸ್ಪತ್ರೆಯಲ್ಲಿ ಸುಟ್ಟುಗಾಯದಿಂದ ಅನುಭವಿಸ್ತಿದ್ದವ್ರಿಗೂ ಸಹಾಯ ಮಾಡಿದ್ದಾರೆ. ನಾನು ಸುಮಾರು 37 ವರ್ಷದಿಂದ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ. ಯಾವ ಬರ್ನ್ ಕೇಸ್ ಬಂದ್ರೆ ದಯವಿಟ್ಟು ಬರತ್ ಬೇಡ, ಬಂದ್ರೆ ನನ್ಗೆ ತಿಳಿಸಿ. ಲಕ್ಷ್ಮೀ ಕಾಲದೇವ್ ಹತ್ರ ಬರ್ನ್ ಸ್ಮಾರ್ಟ್ಗೆ ಕೊಡೋದು ಸಾಯಿಬರ್ ಕಾಲ. ಇನ್ನ ನಾನು ಇವಾಗ ಇನ್ನೊಂದು ಮಾಡ್ತಾ ಇದ್ದೀನಿ, ಅವ್ರ ಕೈಯಿಂದ ಒಂದು ಅಡುಗೆ ಮನೆ ಫ್ರೀ ಊಟ. ಈ ಪದ್ಮನಾಭನಗರ ಕ್ಷೇತ್ರದಲ್ಲಿ ಫ್ರೀ ಫುಡ್ ಕಾರ್ಯಕ್ರಮಕ್ಕೆ ನನ್ನೂ ಕರೆದ್ರು. ಆರ್ ಅಶೋಕ್ ಅವರು ಫಸ್ಟ್ ಫೋನ್ ಮಾಡಿ ನನಗೆ ಹೇಳಿದರು, ಹಿಂಗೆ ನವೀನ್ ಚೆಲ್ಲಮ್ಮಗೆ ಹೇಳಿ ಅಂತ. ನಂದು ಕಾಫಿ ಸಂಸ್ಥೆ ಇದೆ, ನಂದು ಸುಮಾರು 1950 ನಮ್ಮ ತಂದೆ ಸ್ಟಾರ್ಟ್ ಮಾಡಿದ್ದಿದ್ದು, 72 ವರ್ಷ ಆಗಿದೆ. ನಮ್ಮದು ಚೆನ್ನಾಗಿದೆ ಬಿಸ್ನೆಸ್. ಆದರೆ ನಾನು ಅಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಹೋಗ್ತಾ ಇರ್ತೀನಿ, ಅಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಬರ್ನ್ಸ್ ವಾರ್ಡ್ಗೆ. ರಾಜ್ಕುಮಾರ್ ಅವ್ರ ಬರ್ಡೇಗೆ, ಪ್ರತಿ ರಾಜ್ಕುಮಾರ್ ಬರ್ಡೇಗೆ ಅಣ್ಣ ಅವ್ರ ಬರ್ಡೇಗೆ ನಾನು ಅಲ್ಲಿ ಕೊಡ್ತೀನಿ, ವಾಟರ್ ಬೆಡ್ಸು ಆ ಥರ ಕೊಡ್ತೀನಿ. ರಜನಿಕಾಂತ್ ಬರ್ಡೇಗೆ ಕೊಡ್ತೀನಿ. ಆಮೇಲೆ ಆರ್ ಅಶೋಕ್ ಅವರು ನನಗೆ ಎನ್ಕರೇಜ್ ಮಾಡೋದು, ನಾನು ಯಾವ ಇದುವರೆಗೂ ರಾಜಕಾರಣಿ ಅವ್ರ ಹತ್ರ ಹೋಗಿಲ್ಲ. ಆರ್ ಅಶೋಕ್ ಅವ್ರು ನನಗೆ ಚೆನ್ನಾಗಿ ಮಾತಾಡಿಸಿ ಕರೆದ್ರೆ ಒಳ್ಳೆ ಕೆಲಸ ಮಾಡ್ದೆ, ಅವ ಅಲ್ಲಿ ಸ್ಟಾರ್ಟ್ ಮಾಡಿದೆ. ಅವ್ರಿಗೂ ಬರ್ಡೇಗೂ ಕೊಡ್ತೀನಿ, ಅವ್ರ ಹತ್ರನೂ ಇಸ್ಕೊತೀನಿ. ಉಪೇಂದ್ರ ಕೊಡ್ತಾ ಇರ್ತಾನೆ ನಮ್ಗೆ, ಯಾವಾಗಲೂ ಉಪೇಂದ್ರ ಅವ್ರು ಕೊಡ್ತಾರೆ. ಹಿಂಗೆ ನಾನು ಇದನ್ನು ದೊಡ್ಡದು ಮಾಡಿ ಅಣ್ಣವರು ಊಟ ಅಂತ ಮಾಡ್ತಾಯಿದ್ದೀನಿ. ಒಂದು ನಮ್ಮ ಎಸ್ಟೇಟ್ ಇದೆ ಇಲ್ಲಿ, ಅಲ್ಲಿ ಒಂದು ದೊಡ್ಡ ಕಿಚನ್ ಮಾಡಿ ಅಣ್ಣ ಊಟ ದಿನಕ್ಕೆ ಇವಾಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಅಣ್ಣವ್ರ ಊಟ ಅಂತ ಮಾಡಿಬಿಟ್ಟು ಅದನ್ನು ಓಪನಿಂಗು CM ಕಡೆ, ಆರ್ ಅಶೋಕ್ ಸಾಹೇಬ್ರ ಕಡೆಯಿಂದ ಮಾಡಿಸ್ಬೇಕು ಅಂತ ಇದ್ದೀನಿ. ಹಂಗೆ ಶಿವರಾಜ್ಕುಮಾರು ಅವರು ಫ್ಯಾಮಿಲಿಯವ್ರು ಯಾರು ಬಂದ್ರೆ ನನಗೆ ಖುಷಿ ಆಗುತ್ತೆ, ಅದು ಮಾಡಲೇಬೇಕು, ಅದು ಹಂಗೆ ಕಂಟಿನ್ಯೂ ಆಗಬೇಕು. ಈ ಥರ ಅಣ್ಣವ್ರ ಊಟ ಸುಮಾರು ಜನ ಈ ಥರ ಸ್ಟಾರ್ಟ್ ಮಾಡೋ ಅಣ್ಣವ್ರ ಹೆಸರಲ್ಲಿ, ಯಾಕೆಂದರೆ ನಮ್ಮ ಫಿಲಿಮ್ ಇದಕ್ಕೆ ಅಣ್ಣವ್ರ ಮುಂದೆ ಯಾರೂ ಇಲ್ಲ. ಕ್ವಾಲಿಟಿ ಕಾಫಿ MD ನಮ್ಮ ಊರು ಪಾರ್ಟ್ನರ್ಸ್ ಇದ್ದೀವಿ, ಪ್ಲಸ್ ಇನ್ನೊಂದು ಕಂಪ್ನಿ ಇದೆ ನನ್ನದು ಕ್ವಾಲಿಟಿ ಕಾಫಿ ಜೊತೆ. ಅದಕ್ಕೆ ಆರ್ ಅಶೋಕ್ ಅವ್ರು ನಂಗೆ ಹೇಳಿದ್ರು, ನವೀನ್ ಅವರೇ ಲಾಸ್ಟ್ ಟೈಮ್ ಒಂದು ಇದರಲ್ಲಿ ಕೊಟ್ಟಿದ್ವಿ ಅವ್ರ ಆಫೀಸ್ ಹತ್ರ, ಇವತ್ತು ಕೊಡಿ, ಒಂದು 1,000 ಜನ ಬರ್ತಾರೆ. ಆಯ್ತು ಸರ್, ನಾನು ಇಮ್ಮಿಡಿಯೇಟಾಗಿ ಅಲ್ಲಿ ಅರೇಂಜ್ ಕಾಫಿ, ನಮ್ಮದು ಮೊಬೈಲ್ ಕ್ಯಾಂಟೀನ್ ಮಾಡಿದ್ದೀನಿ, ಕ್ವಾಲಿಟಿ ಕಾಫಿ, ಕಾಫಿ ಆ್ಯಂಡ್ ವೀಲ್ಸ್ ಅಂತ. ಆಮೇಲೆ ಹಂಗೆ ಅವ್ರಿಗೆ ಒಬ್ಬೊಬ್ರಿಗೆ ಒಂದೊಂದು ಪ್ಯಾಕೆಟ್ ಬೇರೆ ಕೊಟ್ಟೆ ಕಾಫಿ ಪೌಡ್ರು. ಇವಾಗ ಬಡವ್ರಿಗೆ ಪಾಪ ಒಂದು ಪ್ಯಾಕೆಟ್ ಅವ್ರಿಗೆ ತೊಗೊಳೋಕ್ಕೂ ಎಷ್ಟು ಕಷ್ಟ ಆಗುತ್ತೆ. ಇವಾಗ 500 ರೂಪಾಯಿ ಇದೆ KG, ಅದಕ್ಕೆ ಎಲ್ಲರಿಗೂ ಒಂದೊಂದು ಪ್ಯಾಕೆಟ್ ಕೊಟ್ಟಿದ್ದೀನಿ. ಆಮೇಲೆ ಕಾಫಿ ಒಂದು 800 ಕಪ್ ಕೊಟ್ಟಿದ್ದೀನಿ, 800 ರಿಂದ 1,000 ಕಪ್ ಕೊಟ್ಟಿದ್ದೀನಿ. ಈ ಥರ ಕಾರ್ಯಕ್ರಮಗಳು ಮಾಡ್ತಾಯಿದ್ರೆ ನನಗೂ ಇನ್ನೂ ಎನ್ಕರೇಜ್ಮೆಂಟ್ ಸಿಗುತ್ತೆ, ನಮ್ಮ ಕಂಪ್ನಿನೂ ಒಳ್ಳೆ ಇದಾಗುತ್ತೆ. ಅದಕ್ಕೆ ನಾನು ಇದೇ ಥರ ಮುಂದುವರಿಸ್ಬೇಕು ಅಂತ. ಈ ಕೋವಿಡ್ ಕಮ್ಮಿ ಆಗಬೇಕು, ಹೋಗಬೇಕು, ತೊಲಗಬೇಕಿದೆ. ಬನ್ನಿ ದಯಮಾಡಿ ಬನ್ನಿ, ಕುತ್ಕೊಳ್ಳಿ. ಅದ್ರ ಜೊತೆಗೆ ಬೇರೆ ಕಿತ್ತ
ಬನ್ನಿ ಸರ್ ನೋಡಿ ಮಂಚ ಮಕ್ಕಳ ಹೈಯರ್ ಎಜುಕೇಷನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ ಟೆನ್ಷನ್ ಬಿಡಿ ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಮ್ಮೆಲ್ಲರ ಕಂಪನಿ